ಒಂದು ಸಾಧಾರಣ ಸನ್ನಿವೇಶದಲ್ಲಿ ಒಂದು ಅಸಾಧಾರಣ ಘಟನೆ ನಡೆಯುತ್ತೆ ಸೊ ಅದನ್ನ ಹೇಳಕ್ಕೆ ಹೊರಟಿದ್ದಾರೆ ಹಾಗೆ ಅದರಲ್ಲಿ ಒಂದು ಸೋಶಿಯಲ್ ಮೆಸೇಜ್ ಇದೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಈಗಿನ ಕಾಲದಲ್ಲಿ ಅಂತ ಒಂದು ಸೋಶಿಯಲ್ ಮೆಸೇಜ್ ಇಟ್ಕೊಂಡು ಒಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಸಿನಿಮಾ ಮಾಡೋದು ಬಹಳಷ್ಟು ಜನ ಅದು ಮುಂದೆ ಬರ್ತಿಲ್ಲ ಇವರು ಮುಂದೆ ಬಂದಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಂಗೆ ಇಲ್ಲೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅವರ ಅಮ್ಮನ ಪಾತ್ರ ಒಂಥರ ಹಿಲೇರಿಯಸ್ ಆ್ಯಂಡ್ ಕೈಂಡ್ ಆಫ್ ಫ್ರೆಂಡ್ಲಿ ಮದರ್ ಸೊ ಸಿನಿಮಾ ಮಾಡಬೇಕಾದ್ರೂ ಖುಷಿ ಕೊಡ್ತು ಅವರ ನಿಷ್ಠೆ ಅವರ ಒಂದು ಪ್ಯಾಷನ್ ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಸಿನಿಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಕತೆ ಬರೆದಿದ್ದಾರೆ ಅದನ್ನ ಚೆನ್ನಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಕೈಂಡ್ಲಿ ಪ್ರಮೋಟ್ ದಿಸ್ ಫಿಲ್ಮ್ ಅಂಡ್ ಮೇಕ್ ಇಟ್ ಅ ಸಕ್ಸಸ್ ಥ್ಯಾಂಕ್ ಯು ಸುಧಾ ಬೆಳವಾಡಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಈ ಸಿನಿಮಾಗೆ ಒಂದು ಮುಖ್ಯ ಪಾತ್ರ ಮಾಡೋದ್ರ ಜೊತೆಗೆ ಅವರು ನನಗೆ ಸ್ಫೂರ್ತಿಯಾಗಿದ್ದರು ಯಾಕಂದರೆ ನಂದು ಇದು ಮೊದಲನೇ ಸಿನಿಮಾ ಆ್ಯಕ್ಟಿಂಗಲ್ಲಿ ಹಾಗಾಗಿ ಮೇಡಮ್ ಅವ್ರ ಜೊತೆ ಮಾಡುವಾಗ ನನಗೆ ಇಟ್ ವಾಸ್ ಐ ಫೆಲ್ಟ್ ಒಂಥರ ಮನೇಲಿದ್ದಂಗೆ ಲೈಕ್ ಅ ಹೋಮ್ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ರವಿ ಕಿಶೋರ್ ಸರ್ ನಮ್ಮ ಸಿನಿಮಾದ ಡಿ ಒ ಪಿ ಅವರು ಕೂಡ ಎರಡು ಸಿನಿಮಾ ಹಿಂದೆ ಮಾಡಿದ್ದಾರೆ ಬಟ್ ಇವತ್ತು ಅವರ ಟ್ಯಾಲೆಂಟ್ ಏನು ಅಂತ ಕರ್ನಾಟಕ ಜನ ನೋಡೋದು ಬಾಕಿ ಇದೆ ಅಷ್ಟು ಒಳ್ಳೆ ಕಲಾವಿದರು ಅಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ಜಯಪ್ರಕಾಶ್ ನಾಗ್ತಳ್ಳಿ ಅವರು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಇವಾಗ ನೀವೇನು ಬಂದಿದ್ದೀರಾ ಮಾಧ್ಯಮ ಮಿತ್ರರು ಸೇಮ್ ಅದೇ ಕಂಟೆಂಟು ಮೀಡಿಯಾ ಇವತ್ತಿನ ಪ್ರಪಂಚದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಎಷ್ಟು ಸಹಾಯ ಮಾಡುತ್ತೆ ಸಮಾಜದ ಏಳಿಗೆಗಾಗಿ ಅಂತೇಳಿ ಆ ಒಂದು ಪಾತ್ರ ಏನಿದೆ ಮೀಡಿಯಾ ಪಾತ್ರ ಅದನ್ನು ನಮ್ಮ ಜಯಪ್ರಕಾಶ್ ಅವರೇ ನಿಭಾಯಿಸಿದ್ದಾರೆ ಒಂದು ತುಂಬ ಆಸಕ್ತಿಯಿಂದ ಬಂದಾಗ ನನಗೆ ಚಿತ್ರರಂಗದ ಬಗ್ಗೆ ಆಗು ಹೋಗುಗಳು ಒಳ ಹೊರಗುಗಳು ಕೆಲವು ಮಟ್ಟಿಗೆ ಗೊತ್ತಿದೆ ಅದರಲ್ಲಿ ಮಾಧ್ಯಮದ ಪಾತ್ರ ಆರಂಭಿಕ ಒಬ್ಬ ನಟ ನಿರ್ದೇಶಕನಿಗೆ ತುಂಬ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರಿ ಅನ್ನೋ ನಂಬಿಕೆ ನಮ್ಮದು ಶುಭಾಶಯಗಳು ನಿಮ್ಗೆ ನೀವೆಲ್ಲ ಬಂದಿದ್ದಕ್ಕೆ ನಿಮಗೂ ಕೂಡ ಸಂತೋಷವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ನೀವೆಲ್ಲ ಕಿರಣ್ ಏನಿಲ್ಲ ನಾವು ಯಾವಾಗಲೂ ಒಂದು ಸಣ್ಣ ಪುಷ್ ಮಾಡಬೇಕಷ್ಟೇ ಆರಂಭಿಕ ದಿನಗಳಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ನಿಲ್ಲೋದು ಅವ್ರ ಗಟ್ಟಿತನದ ಮೇಲೆ ನಿಲ್ಲೋದು ಬಟ್ ಆರಂಭದಲ್ಲಿ ಎಲ್ಲರೂ ಕೈ ಜೋಡಿಸಿ ಕೈ ಎತ್ತೋಣ ಅಂತ ವಿನಂತಿಸ್ಕೊಳ್ತೇನೆ ನಾನು ಇದು ನನಗೆ ಇದು ಮೂರನೇ ಸಿನಿಮಾ ಇವರು ನನಗೆ ಫಸ್ಟು ಅಂದರೆ ಹಿಂದೆ ಒಂದು ಸಿನಿಮಾ ಮಾಡಿದ್ದು ನೋಡಿ ಯಾರು ರೆಫರ್ ಮಾಡಿಕೊಂಡು ಕೇಳೋದು ನಿಮ್ಮೊಂದು ಸಿನಿಮಾ ಇದೆ ಮಾಡಿ ಮಾಡಿಕೊಡ್ತೀರಾ ಅಂತ ಅಂದ್ಬಿಟ್ಟು ಕತೆ ಕೇಳಿದಾಗ ಒಂಚೂರು ಇಂಪ್ರೆಸ್ ಆಯಿತು ಚೆನ್ನಾಗಿದೆ ಅನ್ನಿಸ್ತು ಒಂದು ರಿಯಲ್ ಸ್ಟೋರಿ ಥರನೇ ಅನ್ನಿಸ್ತು ಅದು ಅದನ್ನು ನಾವು ಹಿಂಗೆ ತೊಗೋಬೇಕು ಅಂತಿದ್ವಿ ಅದನ್ನು ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಂಗೆ ಏನು ಬೇಕು ಅದನ್ನು ತೊಗೊಂಡು ನನಗೊಂದು ನೀಟ್ ಅದು ರಿಯಲ್ ಅನ್ನಿಸ್ಬೇಕು ಅನ್ನೋದಕ್ಕೆ ನನಗೆ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಕೂತ್ಕೊಂಡು ಡಿಸ್ಕಷನ್ ಮಾಡ್ವಿ ಎಲ್ಲ ಇಂತಿಂತದ್ದು ಬೇಕು ಅಂತ ಹೇಳ್ಕೊಂಡು ಆ ರಿಯಲ್ ಸ್ಟೋರಿನ ಹಂಗೆ ತೋರಿಸ್ಬೇಕು ಈಗ ಒಂದು ಬೈಕ್ ಮೇಲೆ ಹೋಗ್ತಿದ್ದಾರೆ ಅಂದರೆ ಬೈಕ್ ಎಷ್ಟು ಅರ್ಜೆನ್ಸಿ ಇದೆ ಅರ್ಜೆನ್ಸಿನ ನಾವು ತೋರಿಸ್ಬೇಕು ಅದು ಸಿನಿಮಾಗೆ ಪ್ಲಸ್ ಆಗುವಂಥದ್ದು ಆ ಒಂದು ಸೆಗ್ಮೆಂಟು ಆ ಥರದ್ದೆಲ್ಲ ಅವರು ನಮ್ಗೆ ಒದಗಿಸ್ಕೊಟ್ಟು ಎಲ್ಲದಕ್ಕೂ ಎಲ್ಲೂ ಕಾಂಪ್ರಮೈಸ್ ಆಗದಲ್ಲ ಸಿನಿಮಾಗೆ ಪ್ರತಿಯೊಂದಕ್ಕೂ ಅಂತಂದಕ್ಕೂ ಒಂದಿನ ಅವ್ರು ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ತಿರ್ಗಾ 3-4 days ಬಿಟ್ಟು ರೀಶೂಟ್ ಮಾಡಿದ್ದು ಇದೆ ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಬರಬೇಕು ಅಂತ ಅಂದರೆ ಅಮ್ಮ ಮಾಡಿರೋ ಕತೆ ಅಷ್ಟು ಅಂದರೆ ಅವರೊಂದು ಜನರಲ್ ನಡೆಯೋ ಕಾರ್ಮಿಕರನ್ನ ತೊಗೊಂಡಿರುವಂಥ ಸ್ಟೋರಿ ಅಲ್ವಾ ಎಲ್ಲೂ ಅದನ್ನು ನಾವು ತಪ್ಪು ಹೇಳಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಇದು ಅದ್ರ ಜೊತೆಗೆ ಕಿರಣ್ ಸರ್ ಅವ್ರು ಡೈರೆಕ್ಷನ್ ಮಾಡಿದ್ದು ಅಮ್ಮನ ಕತೆ ಜೊತೆಗೆ ಅದ್ರ ಜೊತೆಗೆ ನಾವೊಂದು ಕಮರ್ಷಿಯಲ್ ಎಲಿಮೆಂಟ್ ಅಂತ ಆ್ಯಡ್ ಮಾಡಬೇಕು ಅನ್ನೋದು ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಅದ್ರ ಜೊತೆಗೆ ಹಾಗಾಗಿ ಎಲ್ಲೂ ಅವ್ರು ಕಾಂಪ್ರಮೈಸ್ ಆಗಿದ್ರೆ ಟೈಮ್ ತೊಗೊಂಡು ಇದು ಸಾಂಗ್ಗಾಗಲಿ ಏನಕ್ಕಾಗಲಿ ಎಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಏನು ಬೇಕು ಕ್ಯಾಮ್ರಾ ಆಗ್ಬೋದು ಏನು ಬೇಕು ಏನು ಬೇಕಾದರೂ ತೊಗೊಂಡು ಮಾಡಿ ಅನ್ನೋ ತರ್ಕ ಮಾಡಿ ಅದಕ್ಕೆ ನಮಗೆ ಸಿನಿಮಾ ಅದು ಎರಡು ವರ್ಷ ಆಯಿತು ಹಂಗಾಗಿ ತುಂಬ ಅಂತೂ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ